ಡಾಕ್ಟರ್ ಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಾ? ನಿಜನಮ್ಮ ಹೇಳು. ಅದು ಅತ್ತೆ ಅದು ಹಾಗಿದ್ರೆ ಬಿಡು, ನಾನೇ ಡಾಕ್ಟರ್ ಹತ್ರ ಕೇಳ್ತೀನಿ. ಅಯ್ಯೋ ನಿಮ್ ದಮ್ಮಯ್ಯ ಅಂತೀನಿ, ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ಪ್ರಪಂಚ ಏನು ಮುಳುಗೋಗೋದಿಲ್ಲ ಬಿಡು, ನೀನ್ ಕೇಳಿದ್ರಷ್ಟೆ. ಸರೋಜಕ್ಕ ಏನ್ ಹೇಳ್ತಿದ್ದೀರಾ ನೀವು? ಏನು ಪರವಾಗಿಲ್ಲ, ಅವ್ಳು ಕೇಳಲಿ ಬಿಡು. ಅಯ್ಯೋ ಸ್ಟೋಮ್ ಕುಕ್ಕರ್ ಇಟ್ಟಿದೆ, ನಾನ್ ಬರ್ತೀನಿ. ಥ್ಯಾಂಕ್ ಯು ಸರೋಜಕ್ಕ. ನಿಮ್ಗೂ ಅದೇ ಅದೇ. ಏನಮ್ಮ, ಡಾಕ್ಟರ್ ಹತ್ರ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅಂತ ಎಷ್ಟು ಸಲ ಹೇಳಿದೀನಿ, ಆದ್ರೆ ಅವ್ರು ಒಂದ್ಸಲಿನು ನನ್ ಗೊತ್ತು ಪುಟ್ರ ನೋಡಿ ಅಂತ ಹೇಳ್ಬೋದಿತ್ತಲ್ಲ, ಯಾಕೋ ಅವ್ರು ಹೇಳಿಲ್ಲ. ಹೇಳಮ್ಮ, ಯಾಕೆ ಹೇಳಿಲ್ಲ? ಏನ್ ಹೇಳಿ, ಎಲ್ಲ ನನ್ ಕರ್ಮ. ಅವ್ರು ಯಾಕೆ ಹೇಳಿಲ್ವೋ ಏನೋ, ನನ್ಗೇನ್ ಗೊತ್ತು. ಸೌಂದರ್ಯ, ಇನ್ನು ಮಲಗಿಲ್ವಾ? ಏನು ಯೋಚನೆ ಮಾಡ್ತಾ ಇದೆಯಾ ಸೌಂದರ್ಯ? ನಾನು ಒಳ್ಳೆಯವಳ ಕೆಟ್ಟವಳ ಅಂತ ಯೋಚನೆ ಮಾಡ್ತಿದ್ದೀನಿ. ಯಾಕೆ, ಏನಾಯ್ತು? ನಾನು ಒಳ್ಳೆ ತಾಯಿ ಅಲ್ಲ ಅಂತ ಇವತ್ತು ಪ್ರೂವ್ ಆಯ್ತು. ಯಾಕೆ ಸೌಂದರ್ಯ, ನೀನು ಒಳ್ಳೆ ತಾಯಿ ಅಲ್ವಾ? ಆ ಪುಟ್ಟ ಮಗು ಸೃಷ್ಟಿ ನನ್ನನ್ನ ಹಾಗೆ ಅಲ್ವಾರಿ ಅರ್ಥ ಮಾಡ್ಕೊಂಡಿರೋದು? ನಾನು ಒಳ್ಳೆ ತಾಯಿ ಅಲ್ಲ, ಅವಳಿಗೆ ಅವ್ರ ಅಪ್ಪನೇ ತುಂಬಾ ಒಳ್ಳೆಯವನು. ನನ್ನ ಮಗನ ಮೇಲೆ ನನಗೆ ಪ್ರೀತಿ ಇಲ್ಲ, ಅವನ ಬಗ್ಗೆ ಕಾಳಜಿ ಇಲ್ಲ, ಅವನನ್ನ ಶತ್ರು ತರ ಟ್ರೀಟ್ ಮಾಡ್ತೀನಿ, ಯಾರೋ ಹೊರಗ್ನವ್ರ ತರ ಅವನ್ನ ನೋಡ್ಕೋತೀನಿ ಅಂತ ಅವಳ ಅರ್ಥ ಮಾಡ್ಕೊಂಡಿದ್ದಾಳಲ್ವಾ? ಈ ಆತ್ಮನಿಂದನೆ ನಿನಗ್ ಬೇಕಾ ಸೌಂದರ್ಯ? ನಾನು ಏನ್ ಮಾಡ್ಲಿರಿ, ನಾಟಕ ಮಾಡೋದಕ್ಕೂ ಬರ್ದೆ, ನನ್ನನ್ನ ನಾನು ಕ್ರಿಟಿಸೈಸ್ ಮಾಡ್ಕೊಳ್ಳೋದಕ್ಕೂ ಆಗದೆ, ಇದ್ದಿದ್ದನ್ನ ಇದ್ದ ಹಾಗೆ ಮುಖದ ಮೇಲೆ ಮಾತಾಡಿ ನನ್ನ ಮಗನಿಂದ ನಾನು ಎಷ್ಟು ದೂರ ಆಗ್ತಿದ್ದೀನಿ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಹಾಗಂತ ನನಗ್ ಬೇರೆಯವ್ರ ತರ ಇರೋದಕ್ಕೆ ಬರೋದಿಲ್ಲ ರೀ. ಬೇಡ, ಇರ್ಬೇಡ, ನೀನು ನೀನಾಗೆ ಇರಬೇಕು. ಇಂಥ ಪರೀಕ್ಷೆ ಸಾವಿರ ಬರಲಿ, ನಿನ್ನ ಸಹಜ ಸ್ವಭಾವನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಕೋಬೇಡ. ಮಗ ಸೊಸೆನ ಒಂದ್ ಮಾಡಬೇಕು ಅನ್ನೋ ಹಠಕ್ ಬಿದ್ದು ನನ್ನ ಮಗ ನನ್ನಿಂದ ದೂರ ಆಗ್ತಿದ್ದಾನೆ ಅನ್ನೋದನ್ನ ಗಮನಿಸ್ದೆ ಬಿಟ್ಬಿಟ್ಟೆ. ಛೇ, ಎಂತ ಹುಚ್ಚ ತಾಯಿ ಅಲ್ವಾ ನಾನು? ಸೌಂದರ್ಯ, ನೀನು ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದೀಯಾ? ಆದ್ರೆ ನನ್ನ ಮಗ ಕೂಡ ಯಾರಿಗೂ ಅನ್ಯಾಯ ಮಾಡೋ ಮನುಷ್ಯ ಅಲ್ಲ ಅಲ್ವಾ? ಹಾಗಿದ್ರೆ ಅವನ್ ಸಂಸಾರ ಯಾಕೆ ಸರಿ ಹೋಗ್ಲಿಲ್ಲ? ಅವನು ಭ್ರಮೆನಲ್ಲಿ ಬದುಕ್ತಿದ್ದಾನೆ. ಆ ಭ್ರಮೆಯಿಂದ ಅವನ್ನ ಹೊರಗ್ ತರಬೇಕು ಅಂತಂದ್ರೆ ನಾನು ನಿಷ್ಠುರವಾಗ್ಬೇಕಾಗತ್ತೆ. ಅದನ್ನ ಬಿಟ್ರೆ ಬೇಕು ಬೇಕು ಅಂತ ನಾನು ನನ್ನ ಸೊಸೆನ ತಲೆ ಮೇಲೆ ಕೂರಿಸ್ಕೊಂಡು ಹೆತ್ತ ಮಗನಿಂದ ದೂರಾಗಿ ನಾನು ಏನ್ ಸಾಧಿಸ್ಲಿರಿ? ನಿನ್ನ ಪ್ರಯತ್ನದಲ್ಲಿ ತುಂಬಾನೇ ಕ್ಲಾರಿಟಿ ಇದೆ. ಮಧ್ಯದಲ್ಲಿ ಪಾಸಿಂಗ್ ಕ್ಲೌಡ್ಸ್ ತರ ಬಂದೋಗ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಿನ್ನ ಧ್ಯೇಯ ದೊಡ್ಡದು, ನಿನ್ನ ಆಸೆ ದೊಡ್ಡದು, ನಿನ್ನ ಪ್ರಯತ್ನ ದೊಡ್ಡದು. ನೀನ್ ತಪ್ಪು ಮಾಡಿದ್ಯಾ ಅಂತಂದ್ರೆ ಯಾರು ನಂಬೋದಕ್ ಸಾಧ್ಯ ಇಲ್ಲ ಸೌಂದರ್ಯ. ನೀನು ಒಳ್ಳೆ ಹೆಂಡತಿ ಮಾತ್ರ ಅಲ್ಲ, ಮಗನಿಗೆ ಒಳ್ಳೆ ತಾಯಿ. ಎಲ್ಲದಕ್ಕಿಂತ ಒಂದು ಕೈ ಮೇಲೋನಾಗೆ ಸೊಸೆಗೆ ಒಳ್ಳೆ ಅತ್ತೆ ನೀನು.
ಹೀಗಿರ್ಬೇಕಾದ್ರೆ ಒಳ್ಳೇದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಯಾಕೆ ಸೌಂದರ್ಯ? ನಾವು ತಲುಪಬೇಕಾಗಿರೋ ದಡ ದೊಡ್ಡದಿರ್ಬೇಕಾದ್ರೆ ಸಾಗೋ ಪ್ರಯಾಣದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಆದ್ರೆ ಆ ಪುಟ್ಟ ಹುಡುಗಿ ಮನಸ್ಸಿನಲ್ಲಿ ನನ್ನ ಬಗ್ಗೆ ತಿರಸ್ಕಾರ ದ್ವೇಷ ಎಲ್ಲ ಬೆಳೀತಿದೆ ರೀ. ಆ ಮಗು ಬೆಳೀತಾ ಬೆಳೀತಾ ಅದ್ರ ಜೊತೆ ಆ ದ್ವೇಷನು ಬೆಳ್ಕೊಂಡ್ರೆ ನಾನು ಏನ್ ಮಾಡ್ಲಿ? ಸೌಂದರ್ಯ, ಅದು ದೊಡ್ಡದಾಗ ತನಕ ಯಾಕೆ ಬಿಡ್ತೀಯ? ಇಷ್ಟರಲ್ಲೇ ಎಲ್ಲರೂ ಒಂದಾಗ್ತಾರೆ, ಆಗ್ಬಾರ್ದು ಏನು ಆಗಲ್ಲ. ನಿನ್ನ ಮಗ, ನಿನ್ನ ಮೊಮ್ಮಗಳು, ನಿನ್ನಿಂದ ಯಾರು ದೂರ ಹೋಗಲ್ಲ. ನೀನೇನು ಯೋಚನೆ ಮಾಡ್ಬೇಡ, ಸರಿನಾ? ಸರಿ, ಈಗ ನಿಮ್ದೇಕ್ ಮಲಗೋ, ಏನು ಯೋಚನೆ ಮಾಡ್ಬೇಡ. ಇಷ್ಟು ಸಪೋರ್ಟ್ ಮಾಡೋ ಗಂಡ ನನ್ನ ಜೊತೆಲಿ ಇರ್ಬೇಕಾದ್ರೆ ನಾನು ಯಾಕೆ ನೆಮ್ಮದಿ ಇಲ್ಲದೆ ಇರಲಿ ಹೇಳಿ? ಗುಡ್ ನೈಟ್ ಸೌಂದರ್ಯ. ಗುಡ್ ನೈಟ್. ಯಾರಿಗದು? ನೀವ್ ಯಾರಿಗೂ ಹೇಳಲ್ಲ ಅಂದ್ರೆ ನಾನ್ ನಿಮಗೆ ಹೇಳ್ತೀನಿ. ನೋ, ಪ್ರಾಮಿಸ್, ನಾನ್ ನಿಮಗೂ ಹೇಳಲ್ಲ. ನನಗೂ ಹೇಳಲ್ಲ ಅಂದ್ರೆ ನಾನೇ ತಾನೇ ನಿಮ್ಗೆ ಹೇಳೋದು? ಕೆನ್ನೆ ಯಾಕೆ ಮುಟ್ತಾ ಇದ್ದೀರಾ? ಲಕ್ಷ್ಮಿ ಅವ್ರೆ, ನಿಮ್ಮನ್ನ ಕಂಡ್ರೆ ನನಗ್ ತುಂಬಾ ಇಷ್ಟ. ಚೆನ್ನಾಗಿದ್ದೀನಿ ಡಾಕ್ಟ್ರೆ, ಕಪ್ಪಗಿದ್ದೀನಿ. ಆದ್ರೆ ನಿಮ್ ಮನ್ಸು ಹಾಲ್ನಷ್ಟೇ ಬಿಳಿಯಾಗಿದೆ ಅಲ್ವಾ? ಸಾಕು ಸಾಕು, ನಿಮ್ ಹೆಂಡತಿನ ಹೊಗಳಿದ್ದು ಈಗ ಕೇಳಿಸ್ಕೊಳ್ಳಿ. ಈ ಗಿಫ್ಟು ಆದಿ ಅವ್ರಿಗೆ, ಅವ್ರ ಹುಟ್ಟು ಹಬ್ಬ ಅಲ್ವಾ? ಅವ್ರ ಹುಟ್ಟು ಹಬ್ಬದ ದಿವಸ ಅವ್ರ ಕಣ್ಬಿಡ್ತಾನೆ ಈ ಗಿಫ್ಟ್ ಅವ್ರ ಪಕ್ಕ ಇರ್ಬೇಕು. ಏನಿದೆ ಅದರಲ್ಲಿ? ಆದಿಯವರು ಯಾವಾಗ್ಲೂ ದೊಡ್ಡ ವಾಚ್ ಹಾಕ್ತಾರಲ್ವಾ, ಅದಕ್ಕೆ ಐಶುನ್ ಕರ್ಕೊಂಡು ಹೋಗಿ ಅವ್ರಿಗೋಸ್ಕರ ವಾಚ್ ತಂದೆ. ವೆರಿ ನೈಸ್. ಬೈ ದ ವೇ, ನಿಮ್ ಬರ್ತವೆ ಯಾವಾಗ? ನನ್ ಹುಟ್ಟಿದ ದಿನ ಬಂದಾಗ. ಲಕ್ಷ್ಮಿ ಅವರೇ, ನೀವು ಹುಟ್ಟಿದ ದಿನ ಯಾವಾಗ ಅಂತ ಇದುವರೆಗೆ ನೀವು ನನ್ನ ಹತ್ರ ಹೇಳೇ ಇಲ್ಲ. ನಾಮಕರಣ ಮಾಡಿದ್ರಲ್ಲ, ಅದಕ್ಕಿಂತ ಮೂರ್ ತಿಂಗಳು ಮುಂಚೆ. ಅದೇ, ಆ ಮೂರ್ ತಿಂಗಳು ಮುಂಚೆ ಯಾವ ಡೇಟ್ ಅಲ್ಲಿ ಬರುತ್ತೆ?
ತಾಯಿ ಸತ್ತೋಗಿದ್ದ ದಿವಸ. ನಾನ್ ಹುಟ್ಟನೆ, ನನ್ನ ತಾಯಿ ಸತ್ತೋದ್ರು ಡಾಕ್ಟರ್. ಹೋದ್ಮೇಲೆ ಅವ್ರ ವರ್ಷದ ಕಾರ್ಯ ಮಾಡ್ಬೇಕು ಅಥವಾ ನಾನು ಹುಟ್ಟಿದ ಹಬ್ಬ ಮಾಡ್ಬೇಕು ಗೊತ್ತಿಲ್ಲದೆ ನಿನ್ನ ಫ್ರೆಂಡ್ಸ್ಗೆ ಚಾಕ್ಲೇಟ್ ಕೊಡು ಅಂತ ನಮ್ಮಪ್ಪ ದುಡ್ಡು ಕೊಡ್ತಿದ್ರು. ಈ ವರ್ಷ ಬರ್ತಡೇ ಆಗೋಯ್ತಾ ಅಥವಾ ಮುಂದಿನ ವರ್ಷದವರೆಗೆ ಕಾಯ್ಬೇಕಾ? ಮುಗ್ದೋಯ್ತು. ಬೇಜಾರು ಮಾಡ್ಕೋಬೇಡಿ, ಬರೋ ವರ್ಷ ನಿಮ್ ಬರ್ತಡೇನ ನಾನ್ ಸೆಲೆಬ್ರೇಟ್ ಮಾಡ್ತೀನಿ. ನಿಮ್ ಜೀವನದಲ್ಲೇ ಮರಿಬಾರ್ದು, ಅಷ್ಟು ಗ್ರ್ಯಾಂಡ್ ಆಗಿ ನಾನ್ ಸೆಲೆಬ್ರೇಟ್ ಮಾಡ್ತೀನಿ. ಹಾ, ಅದಕ್ಕೆ ಚೀಫ್ ಗೆಸ್ಟ್ ಯಾರು ಗೊತ್ತಾ? ಯಾರು? ನಮ್ಮಮ್ಮ. ಅಮ್ಮನೇ, ನನ್ನನ್ನ ನೀವು ಮದ್ವೆ ಮಾಡ್ಕೊಳ್ಳೋ ಕರ್ಮ ಬಂತಲ್ಲ ಅಂತ ನನ್ನನ್ನ ದಿನ ಬೈಕೊಳ್ಳೋರು ನನ್ನ ಹುಟ್ಟು ಹಬ್ಬಕ್ಕೆ ಬರ್ತಾರ? ನಾನ್ ಪ್ರಾಮಿಸ್ ಮಾಡ್ತೀನಿ, ಅಮ್ಮನ್ನ ಹೇಗೊಪ್ಪಿಸ್ತೀನೋ ಹೇಗೆ ಕನ್ವಿನ್ಸ್ ಮಾಡ್ತೀನೋ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಆದ್ರೆ ನಿಮ್ ಬರ್ತಡೇಗೆ ನಮ್ಮಮ್ಮ ಬಂದೇ ಬರ್ತಾರೆ. ಹಾಗಿದ್ರೆ ಸರಿ, ಆದ್ರೆ ಸುಮ್ ಸುಮ್ನೆ ನಾನು ಆಚರಣೆ ಎಲ್ಲ ಮಾಡ್ಕೊಳ್ಳಲ್ಲ. ಅತ್ತೆ ಬರ್ತಾರೆ ಅಂತ ನೀವು ಮಾತು ಕೊಡ್ತಿದ್ದೀರಾ, ಅದಕ್ಕೆ ಸರಿ. ನೀವು ನನ್ನ ದೇವರು ಡಾಕ್ಟರ್. ಏನಾದ್ರೂ ನನ್ನ ಹುಟ್ಟು ಹಬ್ಬಕ್ಕೆ ಬಂದ್ರೆ ಆ ದೇವತೆನೆ ಭೂಲೋಕಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿದಾಗುತ್ತೆ. ವರ್ಷಗಳಿಂದ ನನ್ನ ಹುಟ್ಟಿದ ಹಬ್ಬ ಬರ್ತಿದೆ ಹೋಗ್ತಿದೆ, ಆದ್ರೆ ನನ್ನ ಹುಟ್ಟಿದ ಹಬ್ಬ ನಿಮಗ್ ಗೊತ್ತಾಗ್ದೇನೆ ಬಂದ್ ಹೊರಟು ಹೋಗ್ತಿದೆ. ನಿಮಗ್ ನನ್ನ ಬಗ್ಗೆ ಇದ್ದ ಪ್ರೀತಿ ಎಲ್ಲ ಏನಾಯ್ತು ಡಾಕ್ಟ್ರೆ? ನನ್ನನ್ನ ಅಷ್ಟು ದ್ವೇಷ ಮಾಡ್ತಿದ್ ನಮ್ಮ ಅತ್ತೆನೆ ನನ್ನನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದ್ದಾರೆ. ಆದ್ರೆ ನನ್ನನ್ನ ಅಷ್ಟೊಂದು ಪ್ರೀತಿಸ್ತಿದ್ದ ನೀವು ನನ್ನನ್ನ ಇನ್ನೆಲ್ಲದ ಹಾಗೆ ದ್ವೇಷ ಮಾಡ್ಬಿಟ್ರಿ. ಈಗ್ಲೂ ಈ ಕ್ಷಣಕ್ಕೂ ನಿಮ್ಮ ದ್ವೇಷದ ಬೆಂಕಿಲಿ ನಾನು ಬೇಯ್ತಾ ಇದ್ದೀನಿ ಡಾಕ್ಟ್ರೆ. ಸಿಸ್ಟಿ, ವೆರಿ ಗುಡ್ ಮಾರ್ನಿಂಗ್. ಅಪ್ಪ,
ವೆರಿ ಗುಡ್ ಮಾರ್ನಿಂಗ್ ಕಂದ. ಏನು ಇದನ್ನ ನೀನ್ ಯಾಕೆ ತಂದೆ? ಮತ್ತೆ ನಾನೇ ತಾನೇ ನಿಮ್ಮನ್ನು ನೋಡ್ಕೋಬೇಕು. ಅದು ಮೆಟ್ಲಿಂದ ಬರ್ಬೇಕಾದ್ರೆ ಚೂರ್ ಕಾಫಿ ಚೆಲ್ಬಿಡ್ತು, ನಾಳೆಯಿಂದ ಪರ್ಫೆಕ್ಟ್ ಆಗಿ ತಗೊಂಬರ್ತೀನಿ. ಚಿಕ್ಕ ಮಗು, ನೀನ್ ಇದನ್ನೆಲ್ಲ ಮಾಡಬಾರ್ದು ಕಂದ. ಮತ್ತೆ ಯಾರ್ ಮಾಡ್ತಾರಪ್ಪ? ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಜ್ಜಿ ತಾತನ್ ಹೇಗ್ ನೋಡ್ಕೋತಾರೋ ಹಾಗೆ ನೋಡ್ಕೋತಾ ಇದ್ರು. ಮನುಜರು ಬಯಸೋದೊಂದು, ಭಗವಂತ ಎಣಿಸೋದೊಂದು, ತಿಳಿಯದೆ ಜೀವವು ಒಂದು ನೊಂದು ಹೋಗಿದೆ ಬೆಂದು. ಯಾವ ಹೂವು ಯಾರ ಮುಡಿಗೆ ಏರಬೇಕು ಎಂದು ಹೇಗೆ ಬರೆದಿಯ ಮೊದಲೇ ಹೀಗೆ ಮನುಜರರಿಯದ ಬಗೆ. ನೀವು ಕಾಫಿ ಕುಡಿತಾ ಇರಿ, ನಾನು ಒಂದ್ ನಿಮಿಷ ಬರ್ತೀನಿ. ಆಡಿಸುವ ದೇವರಾಟ ಯಾರು ಬಲ್ಲರು, ಲಾಟಿಯ ಬೀಸೋ ಪರಿ ತಿಳಿಯಲಾರರು. ಯುಗ ಯುಗವಿದು ನಡೆದಿ ಹುದಿದು ಬದಲಾಗದಿದು ಕೇಳೋ, ಜಗ ಜಗವಿದು ಇರುವುದು ಇದು ನಡೆಯುವುದು ಇದು ಕೇಳೋ. ಬುದ್ಧಿ ಬರ್ಬಹುದು. ಏನೇ ಬೇಜಾರಾದ್ರು ಈ ವಿಚಾರನ ಹೇಳಿ ನಿನ್ನ ಕಣ್ಣೀರ್ ಬರ್ಸಲ್ಲ. ನಿನ್ ಮಗು ನನ್ ಮಗು ಅಂತ ಈ ಮಕ್ಳ ಮಧ್ಯೆ ಯಾವುದೇ ತಾರತಮ್ಯ ನಾನು ಮಾಡಲ್ಲ. ಆದ್ರೆ ಸತ್ಯನ ಒಪ್ಕೋ. ನಾನೇನಾದ್ರೂ ಆತರ ಪಟ್ಟು ಮಾತು ಕೊಟ್ಬಿಟ್ನ, ದಿನದಿಂದ ದಿನಕ್ಕೆ ನಮ್ಮಪ್ಪ ಬರ್ತಾರೆ ಬರ್ತಾರೆ ಅಂತ ನನ್ ಮಗಳು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ. ಅಪ್ಪ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾ ಇದ್ದಾರೆ. ಆ ಮನುಷ್ಯನ್ ವರ್ತನೆನ ನನ್ ಮಗಳು ಸಹಿಸ್ಕೋತಾರ? ಅಮ್ಮನ್ ಬರ್ತಡೆಗೆ ನಾ ಅಪ್ಪ ಬರ್ತಾರೆ, ನೀವೆಲ್ಲರೂ ತಪ್ಪದೆ ಬನ್ನಿ ಅಂತ ಕರಿತಿದಾರಕ್ಕ. ಅವ್ರ ಅಪ್ಪ ಬರ್ದೇ ಇದ್ರೆ ದೃಷ್ಟಿ ಮೇಡಮ್ ಏನಾಗ್ಬಿಡ್ತಾರೋ ಅಂತ ಭಯ ಆಗ್ತಿದೆ ಅಕ್ಕ. ಏನ್ ಮಾಡ್ತಿದ್ದೀರಾ ಅಕ್ಕ?